ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಭೂಮಿಗೆ ಸಂಬಂಧಿಸಿದ 15,000 ಹೆಚ್ಚು ಪ್ರಕರಣಗಳು ಇತ್ಯರ್ಥವಾಗದೆ ಹಾಗೆ ಉಳಿದಿವೆ. ಸಣ್ಣಪುಟ್ಟ ತಜ್ಞರಿಗೂ ವರ್ಷಾನುಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ. ಕಂದಾಯ ನ್ಯಾಯಾಲಯಗಳಲ್ಲಿ 15,000 ಜಾಸ್ತಿ ಪ್ರಕರಣಗಳು ಬಾಕಿ. ತುಮಕೂರು ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಭೂಮಿಗೆ ಸಂಬಂಧಿಸಿದ 15,000 ಹೆಚ್ಚು ಪ್ರಕರಣಗಳು ಇತ್ಯರ್ಥವಾಗದೆ ಉಳಿದಿವೆ. ತುಮಕೂರು ಜಿಲ್ಲೆಯ 10 ತಾಲೂಕುಗಳ ತಹಶೀಲ್ದಾರ ನ್ಯಾಯಾಲಯಗಳು, ಮದ್ಕಿರಿ, ತಿಪಟೂರು, ತುಮಕೂರು ಉಪವಿಭಾಗಗಳ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಗಳು ಹಾಗೂ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಗಳಲ್ಲಿ ಬರೋಬ್ಬರಿ 18,000 ಹೆಚ್ಚು ಕೇಸುಗಳು ವಿವಿಧ ಕಾರಣಗಳಿಂದಾಗಿ ದಾಖಲಾಗಿವೆ. ಆದರೆ ಇದರಲ್ಲಿ 3,000 ಕೇಸುಗಳು ಇತ್ಯರ್ಥವಾಗಿದ್ದು ಇನ್ನು 15,000 ಪ್ರಕರಣಗಳು ಹಾಗೆಯೇ ಉಳಿದಿವೆ. ಭೂಮಿ ಮತ್ತಿತರ ಕಂದಾಯ ಸಂಬಂಧಿತ ಪ್ರಕರಣಗಳು ಬೆಳಕಿಗೆ ಬಾರದೆ ನ್ಯಾಯಾಲಯಗಳ ಮೆಟ್ಟಿಲು ಹತ್ತಿ ಕೇಸಿನ ಜೊತೆ ಕೇಸು ಹಾಕಿದವರು ಕೂಡ ಅಸಹಾಯಕರಾಗುತ್ತಿದ್ದಾರೆ. ಸತ್ತವರ ಹೆಸರಿನಲ್ಲಿರುವ ಭೂಮಿಯನ್ನ ಇದ್ದವರ ಹೆಸರಿಗೆ ವರ್ಗಾವಣೆ ಮಾಡಲು ಕೂಡ ಸಾಕಷ್ಟು ಸತಾಯಿಸುವ ನಿದರ್ಶನಗಳು ಕಂಡುಬರುತ್ತಿವೆ. ಅರಿಯದೆಯೋ ಅಥವಾ ಅರಿತೋ ಮಾಡಿಕೊಳ್ಳುವ ಕೆಲ ಪ್ರಮಾದಗಳು ನ್ಯಾಯಾಲಯದ ಮೆಟ್ಟಿಲಿರುವ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತವೆ. ಭೂಮಿಗಳನ್ನ ಕೊಳ್ಳುವಾಗ ಮಾರುವಾಗ ಉದ್ಭವಿಸಬಹುದಾದ ತಕರಾರುಗಳು, ನೋಂದಣಿ ಸಂಬಂಧಿತ ವಿವಾದಗಳು, ಜಮೀನಿನ ಒಡೆತನದಲ್ಲಿ ನಮ್ಮದು ಪಾಲಿದೆ ಎಂಬ ದೂರುಗಳ ಮೇಲೆ ತಹಶೀಲ್ದಾರರ ನ್ಯಾಯಾಲಯಕ್ಕೆ ಪ್ರಕರಣಗಳು ದಾಖಲಾಗುತ್ತಿವೆ. ತಹಶೀಲ್ದಾರ್ ನ್ಯಾಯಾಲಯದಲ್ಲಿ ದಾಖಲಾಗುವ ಇಂತಹ ಪ್ರಕರಣಗಳು ವರ್ಷಾನುಗಟ್ಟಲೆ ಕನ್ನಡಿಯೊಳಗಿನ ಗಂಟಿನಂತೆ ಇತ್ತ ಅನುಭವಿಸಲು ಆಗದೆ, ಅತ್ತ ಬಿಟ್ಟುಕೊಡಲು ಆಗದೆ ದ್ವೇಷ ವೈಷಮ್ಯಗಳ ನಡುವೆ ಬದುಕು ಮುಗಿಸುವ ವಿಷಮ ಪರಿಸ್ಥಿತಿ ತಂದು ನಿಲ್ಲಿಸುವುದು ವಿಪರ್ಯಾಸ. ತಹಶೀಲ್ದಾರ್ ನ್ಯಾಯಾಲಯಗಳಲ್ಲಿ 3,033 ಪ್ರಕರಣಗಳು ಬಾಕಿ. ತುಮಕೂರು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ 6,041. ತುಮಕೂರು ತಾಲೂಕಿನ ದಂಡಾಧಿಕಾರಿಗಳ ಮತ್ತು ತಹಶೀಲ್ದಾರರ ನ್ಯಾಯಾಲಯದಲ್ಲಿ ಬಾಕಿ 398 ಪ್ರಕರಣಗಳು ನೆನಪಿಗೆ ಬಿದ್ದಿವೆ. ತುಮಕೂರು ಜಿಲ್ಲಾಧಿಕಾರಿಗಳ ನ್ಯಾಯಾಲಯ 2,049. ಮದ್ಕಿರಿ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ 3,281. ತಿಪಟೂರು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ 1,065. ಅದೇ ರೀತಿ ಗುಬ್ಬಿಯಲ್ಲಿ 282, ಕುಣಿಗಲ್ನಲ್ಲಿ 274, ತಿಪಟೂರು 113, ತುರುವೇಕೆರೆ 285, ಚಿಕ್ಕನಾಯಕನಹಳ್ಳಿ 195, ಕೋಟಗೆರೆ 180, ಶಿರಾ 454, ಪಾವಗಡ 355 ಮತ್ತು ಮದ್ಗಿರಿಯಲ್ಲಿ 497 ಪ್ರಕರಣಗಳು ಇನ್ನೂ ಅಂತ್ಯ ಕಾಣದೆ ಸತಾಯಿಸುತ್ತಿವೆ. ಚಿಕ್ಕನಾಯಕನಹಳ್ಳಿ ಒಟ್ಟು ದಾಖಲಾತಿಗಳ ಸಂಖ್ಯೆ 444, ಬಾಕಿ ಉಳಿಕೆ 195. ಗುಬ್ಬಿ ತಾಲೂಕು ಒಟ್ಟು ದಾಖಲಾತಿಗಳ ಸಂಖ್ಯೆ 426, ಬಾಕಿ ಉಳಿಕೆ 282. ಕೊರಟಗೆರೆ ಒಟ್ಟು ದಾಖಲಾತಿಗಳ ಸಂಖ್ಯೆ 196, ಬಾಕಿ ಉಳಿಕೆ 180. ಕುಣಿಗಲ್ ತಾಲೂಕು ಒಟ್ಟು ದಾಖಲಾತಿಗಳ ಸಂಖ್ಯೆ 391, ಬಾಕಿ ಉಳಿಕೆ 274. ತುರುವೇಕೆರೆ ತಾಲೂಕಿನ ಒಟ್ಟು ದಾಖಲಾತಿಗಳ ಸಂಖ್ಯೆ 381, ಬಾಕಿ ಉಳಿಕೆ 285. ಮದ್ಕಿರಿ, ಪಾವಗಡ, ಶಿರಾಗಳಂತಹ ಹಿಂದುಳಿದ ತಾಲೂಕುಗಳಲ್ಲಿಯೇ ಅತ್ಯಂತ ಹೆಚ್ಚಿನ ಪ್ರಕರಣಗಳು ದಾಖಲಾಗಿರುವುದು ಸೋಜಿಗದ ಸಂಗತಿಯಾಗಿದೆ. ಒಟ್ಟಾರೆಯಾಗಿ 3,000 ಹೆಚ್ಚು ಪ್ರಕರಣಗಳು ಮುಕ್ತಾಯ ಕಾಣದೆ ಹಾಗೆ ಉಳಿದಿವೆ. ಮದ್ಕಿರಿ ತಾಲೂಕಿನ ಒಟ್ಟು ದಾಖಲಾತಿಗಳ ಸಂಖ್ಯೆ 621, ಬಾಕಿ ಉಳಿಕೆ 497. ಪಾವಗಡ ತಾಲೂಕಿನ ಒಟ್ಟು ದಾಖಲಾತಿಗಳ ಸಂಖ್ಯೆ 463, ಬಾಕಿ ಉಳಿಕೆ 355. ಶಿರಾ ತಾಲೂಕು ಒಟ್ಟು ದಾಖಲಾತಿಗಳ ಸಂಖ್ಯೆ 553, ಬಾಕಿ ಉಳಿಕೆ 454. ತಿಪಟೂರಿನ ಒಟ್ಟು ದಾಖಲಾತಿಗಳ ಸಂಖ್ಯೆ 351, ಬಾಕಿ ಉಳಿಕೆ 113. ತುಮಕೂರಿನ ಒಟ್ಟು ದಾಖಲಾತಿಗಳ ಸಂಖ್ಯೆ 469, ಬಾಕಿ ಉಳಿಕೆ 398.
ಸಾಕಷ್ಟು ಬಾರಿ ಭೂಮಿಗೆ ಸಂಬಂಧಿಸಿದ ಆಸ್ತಿಗಳ ವಿವಾದಗಳಿಂದಲೇ ಕೌಟುಂಬಿಕ ಸ್ವಾಸ್ಥ್ಯ ಹದಗೆಟ್ಟು ಮಾಲೀಕತ್ವಕ್ಕಾಗಿ ಮಾರಾಮಾರಿಗಳು ನಡೆದು ಕೊನೆಗೆ ನ್ಯಾಯಾಲಯದ ಮೊರೆ ಹೋಗುವ ಪರಿಸ್ಥಿತಿ ರೈತರನ್ನ ತಂದು ನಿಲ್ಲಿಸುತ್ತಿವೆ. ಚಿಕ್ಕದೊಂದು ಮರುವೋ ಸಣ್ಣದೊಂದು ಬದುವೋ ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿಯೂ ಜಮೀನುಗಳು ತಕರಾರಿಗೆ ಬಿದ್ದು ಜೀವನ ಪರ್ಯಂತ ಯಾರು ಅನುಭವಿಸದಂತಹ ಸನ್ನಿವೇಶಗಳು ಸೃಷ್ಟಿಯಾಗುತ್ತಿವೆ. ಈ ಹಿಂದಿನ ದಿನಗಳಲ್ಲಿ ಇದ್ದಂತಹ ಹಳ್ಳಿಗಳಲ್ಲಿನ ನ್ಯಾಯ ಪಂಚಾಯಿತಿ ಪಂಚರ ಸಮ್ಮುಖಗಳಲ್ಲಿ ಭೂಮಿ ಕಾಣಿಕೆಗಳ ವ್ಯಾಜ್ಯಗಳ ತೀರ್ಮಾನಗಳು ಮತ್ತೊಮ್ಮೆ ಮರುಕಳಿಸಿದರೆ ಇಂತಹ ವಿವಾದಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದಾದರೂ ಹಳ್ಳಿಗಳ ವಾತಾವರಣ ಇಂತಹದ್ದೆಲ್ಲವನ್ನೂ ಕಡೆಗಣನೆ ಮಾಡಿ ದಶಕಗಳೇ ಕಳೆದಿವೆ. ಜಿಲ್ಲೆಯ ಒಟ್ಟು ದಾಖಲಾತಿಗಳ ಸಂಖ್ಯೆ 18,936, ಬಾಕಿ ಉಳಿಕೆ 15,469. ತುಮಕೂರು ಜಿಲ್ಲೆಯಲ್ಲಿ ಕಂದಾಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಭೂಮಿಗೆ ಸಂಬಂಧಿಸಿದ ಪ್ರಕರಣಗಳ ಕುರಿತಂತೆ ಬೆಳಕು ಚೆಲ್ಲುವ ಈ ಪ್ರಯತ್ನದಿಂದ ಪ್ರಕರಣಗಳು ಶೀಘ್ರವಾಗಿ ವಿಲೇವಾರಿಯಾದರೂ ಆಗಲಿ, ಆ ನಿಟ್ಟಿನಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮಕ್ಕೆ ಮುಂದಾಗಲಿ ಎಂಬುದು ಈ ಡಿಜಿಟಲ್ ವಾಹಿನಿಯ ಆಶಯ. ಸ್ಪೆಷಲ್ ರಿಪೋರ್ಟ್ ಭೂಷಣ್ ಮಡಿಗೇಶಿ.